ನಮಸ್ತೆ, ನಾನು ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ಜಾನ್ಸಿ ಅಮ್ಮನ ಮನೆಗೆ ಬಂದಿದ್ದಾಳೆ, ಅಂದರೆ ಜಾನ್ಸಿ ಮತ್ತು ಮಕ್ಕಳು. ಅಮ್ಮನ ಮನೆ ಮತ್ತು ನಮ್ಮನೆ ಒಂದೇ ಏರಿಯಾದಲ್ಲೇ ಇದೆ. ಹಾಗಾಗಿ ನಾನು ಅವಳನ್ನ ಇವತ್ತು ಮಧ್ಯಾಹ್ನ ನಮ್ಮನೆಗೆ ಊಟಕ್ಕೆ ಬಾಮ್ಮ ಅಂತ ಹೇಳಿ ಕರೆದಿದ್ದೀನಿ. ಅವಳು ಸರಿ ಅಕ್ಕ ಬರ್ತೀನಿ ಅಂತ ಹೇಳಿದ್ದಾಳೆ. ನಾನು ನಾನ್ ವೆಜ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಇವಾಗ ನಾನು ಯಾವ ರೀತಿ ನಾನ್ ವೆಜ್ನ ಪ್ರಿಪ್ರೇಷನ್ ಮಾಡ್ತೀನಿ ಮತ್ತು ನಾನ್ ವೆಜ್ ಒಂದು ಎಲ್ಲ ರೆಸಿಪಿ ನಾನು ಡೀಟೇಲಾಗಿ ಹೇಳೋಕ್ಕಾಗಲ್ಲ, ಒಂದೆರಡು ರೆಸಿಪಿನ ನಾನು ಇಲ್ಲಿ ಶೇರ್ ಮಾಡ್ಕೋತೀನಿ. ಚಿಕನ್ ಮಸಾಲ ಪೌಡರ್ ಖಾಲಿಯಾಗಿತ್ತು, ಅದನ್ನು ನಾನೀಗ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾನು 5 ಸ್ಪೂನಷ್ಟು ಧನಿಯಾ ಹಾಕ್ಕೋತಾ ಇದ್ದೀನಿ. ಸೊ ಈಗ ನಾನು 5 ಸ್ಪೂನ್ ಧನಿಯಾಕ್ಕೆ ಎಷ್ಟು ಮೆಷರ್ಮೆಂಟ್ ಬೇಕೋ ಉಳಿದಿದ್ದನ್ನು ನಾನು ಆ ರೀತಿಯೇ ಹಾಕ್ಕೊಳ್ಳೋದು. ಅದಕ್ಕೆ ನಾನು ಒಂದು 20 ಗ್ರಾಮಷ್ಟು ಚಕ್ಕೆ, ಒಂದು 20 ಗ್ರಾಮಷ್ಟು ಲವಂಗ, ಹಾಗೇ ಒಂದು 20 ಗ್ರಾಮಷ್ಟು ಸೋಂಪು ಕಾಳು. ಅಂದರೆ ನಿಮಗೆ ಗ್ರಾಮ್ಸಲ್ಲಿ ಗೊತ್ತಾಗಿಲ್ಲ ಅಂದರೆ ಯಾವುದಾದ್ರೂ ಒಂದು ಸ್ಪೂನ್ನ ನೀವು ಮೆಷರ್ಮೆಂಟಾಗಿ ಇಟ್ಕೋಬೋದು. ಹಾಗೆಯೇ ಒಂದು ದೊಡ್ಡದು ಏಲಕ್ಕಿ ಹಾಕ್ಕೋತಾ ಇದ್ದೀನಿ, ಮತ್ತು 2 ಸ್ಟಾರ್ ಹೂವು, ಮತ್ತು 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸು, ಹಾಗೆ 6 ರಿಂದ 7 ಚಿಕ್ಕ ಏಲಕ್ಕಿ, ಹಾಗೆಯೇ ಒಂದು 10 ರಿಂದ 15 ಬೇಡಿಗೆ ಮೆಣಸಿನ್ಕಾಯಿ, ಮತ್ತು ಒಂದು ಸ್ವಲ್ಪ ಕಲ್ಲು, ಹಾಗೆಯೇ ಒಂದು 6 ರಿಂದ 7 ಪಲಾವ್ ಎಲೆನ ಹಾಕ್ಕೊಂಡು ನಾನು ಸ್ವಲ್ಪ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ತಣ್ಣಗಾದಮೇಲೆ ನಾವು ಇದನ್ನು ಪೌಡರ್ ಮಾಡ್ಕೋಬೇಕಾಗತ್ತೆ. ಕಸ್ತೂರಿ ಮೇಥಿ ಪೌಡರೂ ಖಾಲಿ ಆಗಿತ್ತು. ಇದೇನು ತುಂಬಾ ಸಿಂಪಲ್ಲು, ಕಸ್ತೂರಿ ಮೇಥಿನ ನಾವು ಅದೇ ಪ್ಯಾನಲ್ಲಿ ಹಾಕ್ಬಿಟ್ಟು ಒಂದೇ ಒಂದು ನಿಮಿಷ ಅದನ್ನು ನಾನು ಹುರಿದೆ, ಆಮೇಲೆ ಆಫ್ ಮಾಡಿ ಅದರ ಪ್ಯಾನಲ್ಲೇ ನಾನು ಹಾಗೆ ಇಟ್ಟಿದ್ದೆ. ಬಿಸಿಗೆ ಅದು ಚೆನ್ನಾಗಿ ಇದಾಗಿತ್ತು. ಈಗ ಕೈಯಿಂದ ಪೌಡರ್ ಮಾಡಿ ನಾನು ಅದನ್ನು ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಇದನ್ನು ಸ್ಟೋರ್ ಮಾಡುವಾಗ ನೋಡ್ತಾ ಇದ್ದೀನಿ ಗರಂ ಮಸಾಲನೂ ಖಾಲಿ ಆಗಿಬಿಟ್ಟಿದೆ. ಸೊ ಅದನ್ನು ಹೆಂಗೆ ಮಾಡ್ಕೊಂಬಿಡೋಣ ಅಂತ ಹೇಳಿ ಅದಕ್ಕೂ ಎಲ್ಲ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಗರಂ ಮಸಾಲದೆಲ್ಲ ನಾನು ರೆಸಿಪಿ ಏನು ಇಲ್ಲಿ ಶೇರ್ ಮಾಡ್ತಾ ಇಲ್ಲ. ಹಂಗೂ ನಿಮಗೆ ಬೇಕು ಅಂತಂದರೆ ನಾನು ಆಲ್ರೆಡಿ ಮನೇಲೇ ಮಾಡುವಂಥ ಮಸಾಲೆ ಪೌಡರ್ಸ್ ಅಂತ ಹೇಳಿ ಒಂದು ವ್ಲಾಗಲ್ಲಿ ನಾನು ಶೇರ್ ಮಾಡಿದ್ದೀನಿ, ಅಲ್ಲಿ ಬೇಕಾದರೆ ನೀವು ಚೆಕ್ ಮಾಡಿ. ಆದಷ್ಟು ನಾವು ಯಾವುದೇ ಪೌಡರ್ಸ್ನ ಮನೆಯಲ್ಲಿ ಮಾಡಿಕೊಂಡ್ರೆ ಅದನ್ನು ನಾವು ತಣ್ಣಗಾದ್ಮೇಲೇ ಸ್ಟೋರ್ ಮಾಡ್ಕೋಬೇಕಾಗತ್ತೆ. ಬಿಸಿಯಾಗಿರೋಗಲೇ ನಾವೇನಾದರೂ ಸ್ಟೋರ್ ಮಾಡಿದ್ದೀವಿ ಅಂದರೆ ಅದು ಬೇಗ ಹುಳು ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ತಣ್ಣಗಾದ್ಮೇಲೇ ಅದನ್ನು ಸ್ಟೋರ್ ಮಾಡ್ಕೊತೀನಿ. ಇನ್ನು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿನೂ ಒಂದು ಸ್ವಲ್ಪನೇ ಇತ್ತು. ಇನ್ನು ನಾನ್ ವೆಜ್ ಅಂತಂದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಮಗೆ ಬೇಕೇ ಬೇಕಾಗುತ್ತಲ್ವ. ಸೊ ಅದನ್ನು ಹಾಗೆ ಮಾಡಿಕೊಂಡು ನಾನು ಸ್ಟೋರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಬಿರಿಯಾನಿಗೂ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಬಿರಿಯಾನಿಗೆ ಅಂತ ಹೇಳಿ ನಾನು ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಇಷ್ಟನ್ನು ಹಾಕಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಈಗ ಇದಕ್ಕೆ ನಾನು ಈರುಳ್ಳಿನೂ ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಒಟ್ಟಿಗೆನೇ ಯಾವಾಗಲೂ ಮಾಡ್ಕೊತೀನಿ, ಆದರೆ ಇವಾಗ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬೇಕಲ್ವಾ ಅಂತ ಹೇಳಿ ಸಪ್ರೇಟ್ ಸಪ್ರೇಟಾಗಿ ನಾನು ರುಬ್ಕೊಂಡಿದ್ದೀನಿ ಅಷ್ಟೇ. ಇನ್ನು ನಾವು ಈ ರೀತಿ ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾರೆ ಅಂದರೆ ನಮ್ಮ ಫ್ಯಾಮಿಲಿ ಬಿಟ್ಟು ಹೊರಗಡೆಯವ್ರನ್ನ ನಾವು ಒಂದು 1 ಜನನೋ 4 ಜನನೋ ಕರೆದಿದ್ದೀವಿ, ಇಲ್ಲ ಜಾಸ್ತಿ ಜನನ ಕರೆದಿದ್ದೀವಿ ಅಂದ್ರೂ ಅದಕ್ಕೆ ಪ್ರಿಪ್ರೇಷನ್ ಆಗಿ ಮುಂಚೆನೆ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ನಾವು ಮಾಡಿಕೊಂಡಾಗ ಅಡುಗೆ ಮಾಡೋದು ತುಂಬಾ ಸುಲಭ ಆಗುತ್ತೆ. ಈಗ ನನಗೂ ಎಷ್ಟೊಂದು ಜನ ಕೇಳ್ತಾರೆ, ಏನು ನೀವು ಒಬ್ಬರೇ 10 ಜನಕ್ಕೆ ಅಡುಗೆ ಮಾಡಿಬಿಡ್ತೀರಾ, 15 ಜನಕ್ಕೆ ಅಡುಗೆ ಮಾಡಿಬಿಡ್ತೀರಾ ಅಂತ ಹೇಳಿಬಿಟ್ಟು. ಸೊ ನಾನು ಯಾವಾಗಲೂ ಅಷ್ಟೇ, ನಾನು ಯಾರನ್ನಾದರೂ ಮನೆಗೆ ಕರೆದಿದ್ದೀನಿ ಅಂತಂದಾಗ ನಾನು ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಮಾಡ್ಕೋತೀನಿ. ಆವಾಗ ನನಗೆ ಅಡುಗೆ ಮಾಡೋದು ತುಂಬಾ ಸುಲಭ ಅಂತ ಹೇಳಿ ಅನಿಸುತ್ತೆ. ಬಿರಿಯಾನಿಗೆ ಅಂತ ಹೇಳಿ ನಾನೆಲ್ಲ ರುಬ್ಬಿ ಅದನ್ನೆಲ್ಲ ಸ್ಟೋರ್ ಮಾಡ್ಕೊಂಡಲ್ವ, ಈಗ ನಾನು ಚಿಕನ್ ಮಸಾಲಾನು ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ. ಅದಕ್ಕೆ ಅಂತ ಹೇಳಿ ನಾನು ಗೋಡಂಬಿನ ನೆನೆಸಿದ್ದೆ, ಅದನ್ನು ಪೇಸ್ಟ್ ಮಾಡಿ ಇಟ್ಕೋತಾ ಇದ್ದೀನಿ. ಅದೇ ಜಾರಲ್ಲಿ ನಾನು 2 ಟೊಮೆಟೊನ ಕಟ್ ಮಾಡಿ ಟೊಮೆಟೊ ಪ್ಯೂರಿನೂ ರೆಡಿ ಮಾಡ್ಕೊತಾ ಇದ್ದೀನಿ.
ಇನ್ನು ನಾನು ರುಬ್ಕೊಳ್ಳೋ ಅಂಥದ್ದೆಲ್ಲ ಮುಗ್ದಿದೆ, ಅಂದರೆ ಮಸಾಲ ಪೌಡರ್ಸು ಸಹ ಆಯಿತು, ಪೌಡರ್ ಎಲ್ಲ ಮಾಡ್ಕೊಂಡಿದ್ದೀನಿ. ಇನ್ನು ಮಿಕ್ಸಿನೂ ಎಲ್ಲನೂ ಏನು ರುಬ್ಕೋಬೇಕೋ ಎಲ್ಲ ರುಬ್ಬಿ ಇಟ್ಕೊಂಡಿದ್ದೀನಿ. ಹಾಗಾಗಿ ಈಗ ಬ್ಲೆಂಡರು ಮತ್ತು ಮಿಕ್ಸಿನ ಕ್ಲೀನ್ ಮಾಡಿ ಎತ್ತಿಟ್ಬಿಟ್ರೆ ಒಂದು ಕೆಲಸ ಆಗುತ್ತೆ. ಸೊ ನಾವು ಆವಾಗಿಂದ ಆವಾಗೇ ಕ್ಲೀನ್ ಮಾಡ್ಕೊತಾ ಇದ್ದರೆ ಮನೆ ತುಂಬಾ ನೀಟಾಗಿರುತ್ತೆ. ಇದು ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ, ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ನಿಮಗೆ ಕೇಳೋರ್ಗೆ ಬೇಜಾರಾಗ್ಬೋದೇನೋ ಹೇಳಿದ್ನೇ ಹೇಳ್ತಾರೆ ಅಂತ. ಆದರೆ ನನಗೆ ನೀವು ಹೆಂಗಿಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತೀರಾ ಮನೆ ಅಂತ ಈಗಲೂ ಕ್ವಶನ್ಸ್ ಬರ್ತಾನೆ ಇರುತ್ತಲ್ವಾ. ಹಾಗಾಗಿ ನಾನು ಹೊಸ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಾಗಲಿ ಅಂತ ಹೇಳ್ತಿರ್ತೀನಿ ಅಷ್ಟೇ. ನಾನೀಗ ಚಿಕನ್ ಮ್ಯಾರಿನೇಷನ್ಗೆ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೆ. ಬಟ್ ನನಗದು ಮಾಡೋ ಇದರಲ್ಲಿ ಟೈಮ್ ಆಗುತ್ತೆ, ಬೇಗ ಬೇಗ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಶೂಟ್ ಮಾಡ್ತಿದ್ದೀನಿ ಅನ್ನೋದು ಮರ್ತೋಗ್ಬಿಟ್ಟಿತ್ತು ನನಗೆ. ಸೊ ಹಾಗೆ ಎರಡಕ್ಕೂ ನಾನು ಇಟ್ಕೊಂಡು ಹಾಗೆ ಹಾಕ್ಕೊಂಡು ಹೋಗ್ಬಿಟ್ಟೆ. ಆಮೇಲೆ ನೆನಪಾಯಿತು, ಓ ಶೂಟಿಂಗ್ ಮಾಡ್ತಾ ಇದ್ದೀನಿ, ನಾನು ಡೀಟೇಲಾಗಿ ತೋರಿಸ್ಬೇಕಿತ್ತು ಅಂತ ಹೇಳಿ. ಸಾರಿ, ಇದೊಂದು ಮಿಸ್ಟೇಕ್ ಆಯಿತು. ಬಟ್ ಈಗ ನಾನು ವಾಯ್ಸ್ ಓವರಲ್ಲಿ ಹೇಳ್ತೀನಿ. ಆ ಚಿಕ್ಕದ್ರಲ್ಲಿ ನಾನೇನು ಬಿರಿಯಾನಿಗೆ ಅಂತ ಇಟ್ಕೊಂಡಿದ್ನಲ್ವ, ಅದಕ್ಕೆ ನಾನು ಅರ್ಶಿನ ಪುಡಿ, ಧನಿಯಾ ಪುಡಿ, ಅಚ್ಚಕಾರದ ಪುಡಿ, ಗರಂ ಮಸಾಲ ಇಷ್ಟನ್ನು ಹಾಕಿದ್ದೀನಿ. ಮತ್ತು ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ ಮ್ಯಾರಿನೇಷನ್ಗೆ. ಇನ್ನು ಚಿಕನ್ ಮಸಾಲಾಗೆ ಬಂದು ನಾನು ಅಚ್ಚಕಾರದ ಪುಡಿ, ಧನಿಯಾ ಪುಡಿ, ಮೆಣಸಿನ ಪುಡಿ, ಜೀರಿಗೆ ಪೌಡ್ರು, ಹಾಗೆಯೇ ಕಸ್ತೂರಿ ಮೇಥಿ, ಗರಂ ಮಸಾಲ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟನ್ನು ಹಾಕಿದ್ದೀನಿ. ಹಾಗೆಯೇ ಬಿರಿಯಾನಿಗೆ ಬಂದು ನಾನು ಮೊಸರನ್ನ ಯೂಸ್ ಮಾಡ್ತಾ ಇದ್ದೀನಿ. ಚಿಕನ್ ಮಸಾಲಾಗೆ ನಾನು ಮೊಸರು ಹಾಕ್ತಾ ಇಲ್ಲ. ಚಿಕನ್ ಮಸಾಲಾಗೆ ಬಂದು ನಾನು ಎಣ್ಣೆನ ಹಾಕ್ತಾ ಇದ್ದೀನಿ. ಸೊ ಇದನ್ನೆಲ್ಲ ನೀಟಾಗಿ ನಾವು ಕೈಯಿಂದನೇ ಕಲಿಸ್ಬೋದು, ಬಟ್ ನಾನು ಕೈಯಿಂದ ಕಲಿಸೋಕ್ಕೆ ಸ್ವಲ್ಪ ಹೆದರ್ಕೊತೀನಿ, ಅಂದರೆ ಕೈಯೆಲ್ಲ ಫುಲ್ಲು ಉರಿ ಬಂದ್ಬಿಡತ್ತೆ ಅಂತ ಹೇಳಿ. ನಾನು ಆದಷ್ಟು ಈ ಥರ ಸೌಟಿಂದನೇ ಕಲಿಸ್ಕೋತೀನಿ. ನಿಮಗೆ ಆ ಪ್ರಾಬ್ಲಮ್ ಇಲ್ಲ ಅಂದರೆ ಕೈಯಿಂದನೇ ಕಲಿಸ್ಕೋಬೋದು. ಅಂದರೆ ಆ್ಯಕ್ಚುಲಿ ಕೈಯಿಂದ ಕಲಿಸಿದ್ರೆ ಇನ್ನೂ ನೀಟಾಗಿ ಅದು ಇದಾಗುತ್ತೆ, ಬಟ್ ನನಗೆ ಆಗೋದಿಲ್ಲ. ಹಾಗಾಗಿ ನಾನು ಯಾವಾಗಲೂ ಈ ಥರ ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೋತೀನಿ. ನಾನೇನು ರುಬ್ಕೊಂಡಿದ್ದೆ ಮತ್ತು ಮ್ಯಾರಿನೇಷನ್ ಎಲ್ಲ ಏನೇನು ಮಾಡ್ಕೊಂಡಿದ್ನಲ್ವ, ಇದನ್ನೆಲ್ಲ ತೆಗೆದು ನಾನು ಆ ಕಡೆ ಶೆಲ್ಫ್ ಮೇಲೆ ಇಟ್ಕೋತಾ ಇದ್ದೀನಿ. ಯಾಕಂದರೆ ನನಗಿನ್ನೂ ಇಲ್ಲಿ ಕೆಲಸ ಇದೆ, ಪ್ಲಸ್ ನನಗೆ ಇಲ್ಲಿ ಈ ಶೆಲ್ಫಲ್ಲೇ ಕಂಫರ್ಟಬಲ್ಲು ಏನಾದರೂ ಕೆಲಸ ಮಾಡೋದಕ್ಕೆ. ಸೊ ಇಲ್ಲಿ ಇವೆಲ್ಲ ಇದ್ದರೆ ಅಡ್ಡ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಕಡೆ ಶೆಲ್ಫ್ ಹತ್ತ ನಾನು ಅದನ್ನೆಲ್ಲ ಕ್ಲೀನಾಗಿ ಜೋಡಿಸ್ಕೋತಾ ಇದ್ದೀನಿ. ಮಕ್ಕಳಿಗೆಲ್ಲ ಲೆಗ್ ಪೀಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿ ಅದನ್ನು ತಂದಿದ್ರು ನಮ್ಮ ಮನೆಯವರು. ನಾನು ಅದನ್ನು ತಂದೂರಿ ಮಾಡೋಣ ಅಂತ ಹೇಳಿ ಅನ್ಕೋತಾ ಇದ್ದೀನಿ. ನಮ್ಮ ಮನೇಲಿ ತಂದೂರಿ ಅಂದರೆ ನನ್ನ ಮಕ್ಕಳಿಬ್ಬರಿಗೂ ಫೇವ್ರೇಟು, ಅದಕ್ಕೆ ಅದನ್ನು ನಾನು ನೀಟಾಗಿ ತೊಳೆದ್ಬಿಟ್ಟು ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ. ಹಿಂಗೆ ಕಟ್ ಮಾಡ್ಕೊಳ್ಳೋದ್ರಿಂದ ಏನಂತಂದರೆ ನಾವು ಮಸಾಲೆ ಎಲ್ಲ ಏನು ಹಾಕ್ತೀವಿ ಅದು ನೀಟಾಗಿ ಒಳಗಡೆ ಎಲ್ಲ ಹೋಗುತ್ತೆ. ಇಲ್ಲ ಅಂತಂದರೆ ನಾವು ಕಟ್ ಮಾಡಿಲ್ಲ ಅಂತಂದರೆ ಅದು ಮಸಾಲ ಮೇಲೆ ಮೇಲೇ ಇರುತ್ತೆ, ಒಳಗಡೆ ಎಲ್ಲ ಒಂಥರ ಸಪ್ಪೆ ಸಪ್ಪೆ ಆಗಿರುತ್ತೆ. ಹಾಗಾಗಿ ಈ ರೀತಿ ಕಟ್ ಮಾಡ್ಕೊಂಡ್ರೇ ಒಳ್ಳೆಯದು. ತಂದೂರಿ ಮಾಡೋದಕ್ಕೆ ನಾನು ಇಲ್ಲಿ ಲೆಗ್ ಪೀಸ್ಗೆ ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರ್ಶಿನ ಪುಡಿ, ಗರಂ ಮಸಾಲ ಪುಡಿ, ಹಾಗೆ ಕಸ್ತೂರಿ ಮೇಥಿ, ಜೀರಿಗೆ ಪುಡಿ, ಅಚ್ಚಕಾರದ ಪುಡಿ, ಮತ್ತು ಮೆಣಸಿನ ಪುಡಿ ಅಂದರೆ ಪೆಪ್ಪರ್ ಪೌಡರು, ಧನಿಯಾ ಪುಡಿ, ಹಾಗೆ ತಂದೂರಿ ಮಸಾಲ ಅಂತ ಹೇಳಿ ಹೊರಗಡೆ ಸಿಗುತ್ತೆ ಪ್ಯಾಕೆಟ್ಸಲ್ಲಿ. ಅಂದರೆ ಇದು ನಾನು ಮನೇಲೇ ಮಾಡ್ಕೊಂಡಿರೋದು ಅಂದರೆ ತಂದೂರಿ ಮಸಾಲ. ಇದು ರೆಸಿಪಿನೂ ನಾನು ಯಾವಾಗಾದರೂ ಒಂದ್ಸತಿ ಶೇರ್ ಮಾಡ್ತೀನಿ ನಿಮ್ಮ ಹತ್ರ. ಹಾಗೆಯೇ ಒಂದು ಫುಲ್ಲು ನಿಂಬೆಹಣ್ಣು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಮಾಡುವಾಗ ನೆನಪಾಯಿತು ನನಗೆ ನಾನು ಉಪ್ಪು ಹಾಕಿಲ್ಲ ಅಂತ ಅಂದ್ಬಿಟ್ಟು. ಇದಕ್ಕೆ ಅಲ್ಲ, ನಾನು ಅವೆರಡು ಚಿಕನ್ಗೂ ಉಪ್ಪು ಹಾಕೋದು ಮರ್ತೋಗ್ಬಿಟ್ಟಿದೆ. ಕೆಲವು ಸತಿ ಈ ರೀತಿ ಆಗುತ್ತೆ ಅನ್ಕೋತೀನಿ ಅಡುಗೆ ಮಾಡೋ ಇದರಲ್ಲಿ. ಬಟ್ ಉಪ್ಪೇ ಹಾಕಿಲ್ಲ ಅಂದರೆ ನಾವೆಷ್ಟೇ ಅಡುಗೆ ಮಾಡಿದ್ರೂ ಅದು ವೇಸ್ಟ್ ಅಂತಲೇ ಹೇಳ್ಬೋದು. ಸೊ ಎಲ್ಲದಕ್ಕೂ ಉಪ್ಪು ಹಾಕಿ ನಾನು ನೀಟಾಗಿ ಮಿಕ್ಸ್ ಮಾಡಿ ಇಟ್ಟೆ. ಸೊ ಈ ತಂದೂರಿ ಮಸಾಲನ ನಾನು ಒಂದು ಫುಡ್ ರ್ಯಾಪರಲ್ಲಿ ಅದನ್ನು ನೀಟಾಗಿ ರ್ಯಾಪ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಏನಕ್ಕೆ ಅಂತಂದರೆ ಅದು ಒಂದು 2-3 ಅವರು ಫ್ರಿಜ್ಜಲ್ಲಿ ಇಟ್ಟಾಗ ಚಿಕನ್ ತುಂಬಾ ಸಾಫ್ಟಾಗಿ ಬರುತ್ತೆ. ಸೊ ಅದನ್ನು ನಾನು OTGಲಿ ಇಟ್ಟಾಗ ಅದು ಸ್ವಲ್ಪ ಬೇಗನೆ ಕುಕ್ ಆಗುತ್ತೆ. ಹಾಗಾಗಿ ಸೊ ಈಗ ಇದನ್ನೆಲ್ಲನೂ ಇಟ್ಟು ನನಗೆ ಈಗ ಫಸ್ಟು ನನಗೆ ಅಡುಗೆ ಮನೆ ಕ್ಲೀನ್ ಆಗಿಬಿಡಬೇಕು. ಅಡುಗೆ ಮನೆ ಕ್ಲೀನ್ ಆದ್ರೇ ನನಗೆ ಏನಾದರೂ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋದು. ಸೊ ಈಗ ಆಲ್ರೆಡಿ ಟೈಮ್ ಒಂದು 10:45 ಆಗಿದೆ. ಸೊ ಈಗ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಸ್ನಾನ ಮಾಡಿಕೊಂಡು ಬಂದುಬಿಟ್ರೆ ಆಮೇಲೆ ನಾನು ನೀಟಾಗಿ ಅಡುಗೆನ ಮಾಡ್ಕೋಬೋದು. ಪ್ಲಸ್ ನನಗೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡಿರೋದ್ರಿಂದ ಅಡುಗೆ ಮಾಡೋದೂ ತುಂಬಾ ಈಸಿ ಆಗಿಬಿಡತ್ತೆ. ಸೊ ಇನ್ನು ಈಗ ಇನ್ನೊಂದು ಸ್ವಲ್ಪ ಹೊತ್ತಿಗೆಲ್ಲ ಮಕ್ಕಳೆಲ್ಲ ಬಂದುಬಿಡ್ತಾರಲ್ವ, ಸೊ ಅವ್ರು ಬರೋ ಅಷ್ಟೊತ್ತಿಗೆ ನಾನು ಫ್ರೆಶ್ ಅಪ್ ಆಗಬೇಕು. ನನಗೆ ನಾನು ಫ್ರೆಶ್ ಅಪ್ ಆಗೋಕ್ಕಿಂತ ಮುಂಚೆ ನನಗೆ ನನ್ನ ಮನೆ ನೀಟಾಗಿರಬೇಕು.
ಹಾಗಾಗಿ ಬೇಗ ಬೇಗ ಎಲ್ಲ ಕೆಲಸನೂ ಮಾಡ್ಕೊತಾ ಇದ್ದೀನಿ. ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಈಗ ಅಡುಗೆಗೆ ಸ್ಟಾರ್ಟ್ ಮಾಡಿದ್ದೀನಿ. ಆಗಲೇ 12 ಗಂಟೆ ಆಯಿತು ಟೈಮು. ಜಾನ್ಸಿನೂ ಬಂದಿದ್ಲು, ಅಂದರೆ ಮಕ್ಕಳು ಯಾರೂ ಬರಲಿಲ್ಲ. ಅವಳು ಪಾಪ ಅಕ್ಕ ಒಬ್ಬಳೆ ಮಾಡ್ಕೋತಿರ್ತಾಳೆ, ಸ್ವಲ್ಪ ಹೆಲ್ಪ್ ಮಾಡೋಣ ಅಂದ್ಬಿಟ್ಟು ಬಂದಳು ಅವಳು. ಆಮೇಲೆ ಮಟನ್ನು ತರಿಸಿದ್ದೆ, ಬಟ್ ನಾನು ಅದನ್ನು ಹೇಳಿರಲಿಲ್ಲ. ಅದಕ್ಕೂ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ. ಏನು ಎಲ್ಲನೂ ತೋರಿಸಿದ್ರೆ ಕನ್ಫ್ಯೂಸ್ ಆಗಿಬಿಡತ್ತೆ. ಪ್ಲಸ್ ನನಗೆ ವಾಯ್ಸ್ ಓವರ್ ಕೊಡುವಾಗಂತೂ ತುಂಬಾ ತೊಂದರೆ ಆಯಿತು ಎಲ್ಲ ರೆಸಿಪೀಸ್ದು ಒಂದೇ ಸತಿ ಹೇಳೋಕ್ಕೆ. ಹಾಗಾಗಿ ನಾನು ಮಟನ್ ಸಾಂಬಾರ್ ರೆಸಿಪಿ ಎಲ್ಲ ಏನೂ ಇಲ್ಲಿ ಶೇರ್ ಮಾಡ್ತಾ ಇಲ್ಲ. ನಾ ಮಟನ್ ಸಾಂಬಾರು ವಿಶಿಲ್ ಕೂಗೋ ಅಷ್ಟೊತ್ತಿಗೆ ನಾನು ಚಿಕನ್ ಮಸಾಲಾಗೆ ರೆಡಿ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಈರುಳ್ಳಿನೆಲ್ಲ ಹೆಚ್ತಾ ಇದ್ದೀನಿ. ಸೊ ಈಗ ಮತ್ತೆ ಚಿಕನ್ ಮಸಾಲಾಗೆ ನಾನು ಎಣ್ಣೆ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿನ ನಾನು ಚಿಕ್ಕ ಚಿಕ್ಕ 3 ಈರುಳ್ಳಿ ತೊಗೊಂಡಿದ್ದೀನಿ, ಇವಾಗಲೇ ನೋಡಿರ್ತೀರ ಅನ್ಕೋತೀನಿ. ಅದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ನಾನು 2 ಸ್ಪೂನಷ್ಟು ಮೊಸರನ್ನ ಹಾಕ್ತಾ ಇದ್ದೀನಿ. ಈಗ ಅದು ಸ್ವಲ್ಪ ಚೆನ್ನಾಗಿ ಇದಾಗಬೇಕು. ಬಟ್ ಯಾವತ್ತೇ ಆಗಲಿ ಅಡುಗೆ ಮಾಡುವಾಗ ಮೊಸರನ್ನ ಯೂಸ್ ಮಾಡಿದಾಗ ಆದಷ್ಟು ಲೋ ಫ್ಲೇಮ್ ಇಟ್ಕೊಂಡೆ ಮೊಸರನ್ನ ಹಾಕಿ. ಇನ್ನು ಅದಕ್ಕೆ ನಾನು ಅರಿಶಿನ ಪುಡಿ, ಧನಿಯಾ ಪುಡಿ ಆಗಲೇ ಬೆಳಿಗ್ಗೆ ಮಾಡ್ಕೊಂಡಿದ್ನಲ್ವ, ಚಿಕನ್ ಮಸಾಲ ಮತ್ತು ಸ್ವಲ್ಪ ಅಚ್ಚಕಾರದ ಪುಡಿ, ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡು ನಾನು ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ನಾನೇನು ಬೆಳಿಗ್ಗೆ ರುಬ್ಬಿಟ್ಕೊಂಡಿದ್ನಲ್ವ, ಐ ಮೀನ್ ಟೊಮೆಟೊ ಪ್ಯೂರಿ, ಅದನ್ನು ಹಾಕ್ಬಿಟ್ಟು ಈಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಐ ಮೀನ್ ಅದನ್ನು ಸ್ವಲ್ಪ ಅದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ. ಅದಾದಮೇಲೆ ನಾವು ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ನಲ್ಲ ಅದು ಚಿಕನ್ನೆಲ್ಲ ಈಗ ಮಸಾಲೆಗೆ ಹಾಕ್ತಾ ಇದ್ದೀನಿ. ಸೊ ಇವಾಗ ಇದು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಅಂದರೆ ಒಂದು ಅರ್ಧ ಅಷ್ಟು ಬೇಯಬೇಕು. ಆ್ಯಕ್ಚುಲಿ ಮ್ಯಾರಿನೇಟ್ ಮಾಡಿರೋದ್ರಿಂದ ಚಿಕನ್ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ ಬೇಗನೆ. ಸೊ ಈಗ ಇದನ್ನೆಲ್ಲ ನಾನು ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿ ಇಡ್ತೀನಿ, ಅಂದರೆ ಸ್ವಲ್ಪ ಬೇಗನೆ ಅದು ಬೇಯುತ್ತೆ. ಇನ್ನು ಆ ಕಡೆ ಸ್ಟೌವ್ ಖಾಲಿ ಇತ್ತಲ್ವ ಅಂತ ಹೇಳಿಬಿಟ್ಟು ಅನ್ನಕ್ಕಿಟ್ಕೊಂಡೆ ಒಂದು ಕಡೆ. ಮತ್ತು ಈಗ ನಾನ್ ವೆಜ್ ನಾವು ಮಾಡಿದ್ಮೇಲೆ ರಸಂ ಇರಲೇಬೇಕು, ಅಂದರೆ ರಸ ಇರಲೇಬೇಕು ಅಲ್ವಾ. ಸೊ ಟೊಮೆಟೊ ರಸ ಮಾಡೋಣ ಅಂತ ಅಂದ್ಬಿಟ್ಟು ಟೊಮೆಟೊನೂ ಬೇಯಿಸೋಕೆ ಇಡ್ತಾ ಇದ್ದೀನಿ. ಈಗ ಆಲ್ಮೋಸ್ಟ್ ಚಿಕನ್ ಒಂದು ಅರ್ಧ ಅಷ್ಟು ಬೆಂದಿದೆ. ಈಗ ಈ ಟೈಮಲ್ಲಿ ನಾವು ಗೋಡಂಬಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು. ಮತ್ತು ನಮಗೆ ನೀರು ಎಷ್ಟು ಬೇಕು ಅನ್ನೋದನ್ನು ಇವಾಗಲೇ ಹಾಕ್ಕೊಂಬಿಡ್ಬೇಕು. ಆಮೇಲೆ ಎಲ್ಲ ಹಾಕಿದ್ರೆ ಅದು ಟೇಸ್ಟ್ ಚೆನ್ನಾಗಿರೋದಿಲ್ಲ. ಸೊ ನಾನು ಸ್ವಲ್ಪ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟೇ ನೀರನ್ನ ಹಾಕ್ಕೋತಾ ಇದ್ದೀನಿ. ಅದನ್ನು ಒಂದು ಸ್ವಲ್ಪ ಹೊತ್ತು ಬೇಯಿಸಾದಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕಸ್ತೂರಿ ಮೇಥಿನ ಹಾಕ್ಬಿಟ್ಟು ಒಂದು 2-3 ನಿಮಿಷ ಅದನ್ನು ಬೇಯಿಸಿ ಅದಾದಮೇಲೆ ಕೊತ್ತಂಬರಿನ ಹಾಕ್ಕೊಂಡ್ರೆ ಚಿಕನ್ ಮಸಾಲ ರೆಡಿ ಆಗುತ್ತೆ. ಅಷ್ಟು ಒಂದೊಂದೇ ಆಗಿದೆ, ಮಟನ್ ಸಾಂಬಾರ್ ಆಯಿತು, ಮತ್ತು ವೈಟ್ ರೈಸು ಮಾಡಿದ್ದಾಗಿದೆ, ಈಗ ಚಿಕನ್ ಮಸಾಲನೂ ಆಗಿದೆ. ಇನ್ನು ನೆಕ್ಸ್ಟ್ ಬಂದು ಈಗ ಬಿರಿಯಾನಿ. ಬಿರಿಯಾನಿಗೆ ನಾನು ಎಣ್ಣೆ ಹಾಕ್ಕೊಂಡು ನಾವು ಪಲಾವ್ ಸಾಮಾನು ಏನು ಇರುತ್ತಲ್ವ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಹಸಿಮೆಣಸಿನ್ಕಾಯಿ. ನಾನು ಹಸಿಮೆಣಸಿನ್ಕಾಯಿನ ಆ್ಯಕ್ಚುಲಿ ಹೆಚ್ಚೋದಿಲ್ಲ, ಹಾಗೆ ಡೈರೆಕ್ಟಾಗಿ ಹಾಕ್ತೀನಿ. ಅದು ಸ್ವಲ್ಪ ಎಣ್ಣೆಯಲ್ಲಿ ಪಟ್ ಅಂತ ಅಂದಾಗ ಫ್ಲೇವರ್ ತುಂಬಾ ಚೆನ್ನಾಗಿ ಇಳಿಯುತ್ತೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ಪುದೀನ ಹಾಗೆ ಟೊಮೆಟೊನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಚಿಕನ್ ನಾನೇನು ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ನಲ್ವ ಅದನ್ನು ಹಾಕ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಉಪ್ಪೇನು ಹಾಕಿಲ್ಲ, ಯಾಕಂದರೆ ನಾನು ಆಲ್ರೆಡಿ ಚಿಕನ್ ಮ್ಯಾರಿನೇಷನ್ ಮಾಡಿದಾಗ ಉಪ್ಪು ಹಾಕಿರೋದ್ರಿಂದ. ಸೊ ನಾವು ಈಗ ಏನು ಪೇಸ್ಟ್ ಮಾಡ್ಕೊಂಡಿದ್ನಲ್ವ ನಾನು ಬೆಳಿಗ್ಗೆನೆ ಅದನ್ನೆಲ್ಲ ಈಗ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ನಾನು ಬೇಯಿಸ್ತಾ ಇದ್ದೀನಿ, ಅಂದರೆ ಅದು ಮಸಾಲೆ ಎಲ್ಲ ಸ್ವಲ್ಪ ಚಿಕನ್ಗೆ ಚೆನ್ನಾಗಿ ಹಿಡೀಲಿ ಅಂತ ಅಂದ್ಬಿಟ್ಟು. ಈಗ ಅದು ಒಂದು ಕುದಿ ಬಂದಮೇಲೆ, ಅಂದರೆ ಸ್ವಲ್ಪ ಚಿಕನ್ ಎಲ್ಲ ಒಂದು ಅರ್ಧ ಅಷ್ಟು ಬೆಂದಿದೆ ಅಂತ ಅನ್ನಿಸ್ದಾಗ ನಾವು ನೀರು ಹಾಕ್ಕೋಬೇಕು. ನಾನು ನೀರನ್ನ ಬಿಸಿನೀರನ್ನ ಕಾಯಿಸಿಟ್ಕೊಂಡಿದ್ನಲ್ವ ಅದನ್ನು ಹಾಕ್ಕೋತಾ ಇದ್ದೀನಿ. ಸೊ ಈಗ ಅಕ್ಕಿ ಎಲ್ಲ ಹಾಕಿ ನಾನು ಅದು ಸ್ವಲ್ಪ ಬೇಯಕ್ಕೆ ಇಟ್ಟಿದ್ದೆ. ಅದು ಬೇಯೋ ಅಷ್ಟೊತ್ತಿಗೆ ನಾನೀಗ ಅದು ತಂದೂರಿ ಮಾಡಬೇಕಲ್ವ, ಅದಕ್ಕೆ ನಾನು ಓವನ್ ಅಂದರೆ OTGನ ಪ್ರೀ ಹೀಟ್ ಮಾಡಬೇಕಿತ್ತು. ಸೊ ಅದನ್ನು ಮರ್ತೋಗ್ಬಿಟ್ಟಿದ್ದೆ. ಸೊ ಈಗ ಅದಕ್ಕೆ ನಾನು ಪ್ರೀ ಹೀಟ್ಗೆ ಅಂತ ಹೇಳಿ OTGನ ಆನ್ ಮಾಡ್ಕೋತಾ ಇದ್ದೀನಿ. ಈಗ 3/4 ಭಾಗ ಬಿರಿಯಾನಿ ಎಲ್ಲ ರೆಡಿ ಆಗಿದೆ. ಸೊ ಉಪ್ಪು ನಾನು ನೋಡಿಕೊಂಡು ಹಾಕಿದೆ, ಬಟ್ ಅದು ವಿಡಿಯೋ ಆಗಿಲ್ಲ ಅನ್ಕೋತೀನಿ. ಈ ಟೈಮಲ್ಲಿ ನಾನು ಬೆಣ್ಣೆನ ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ತುಪ್ಪ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ, ಬಟ್ ನಮ್ಮನೇಲಿ ನಮ್ಮ ಅರ್ಶಿಣಿ ಮತ್ತು ನಮ್ಮ ಮನೆಯವ್ರು ಇಬ್ಬರಿಗೂ ತುಪ್ಪ ಇಷ್ಟ ಆಗೋದಿಲ್ಲ, ಮತ್ತು ಅವ್ರಿಗೆ ತಿಂದರೂ ಆಗೋದಿಲ್ಲ, ಹಾಗಾಗಿ ನಾನು ಹಾಕೋದಿಲ್ಲ ಅಷ್ಟೇ.
ಆಮೇಲೆ ಒಂದು ನಿಂಬೆಹಣ್ಣು ಫುಲ್ಲೂ ಇದಕ್ಕೆ ಹಾಕ್ತಾ ಇದ್ದೀನಿ. ಸೊ ಸ್ವಲ್ಪ ನೀರಿದೆ ಅಂತ ಅನ್ನಿಸ್ದಾಗ, ಅಂದರೆ ಒಂದು 5% ಅಷ್ಟು ನೀರಿದೆ ಅನ್ನೋ ಟೈಮಲ್ಲೇ ನಾವು ಪ್ಲೇಟ್ ಮುಚ್ಚಿಬಿಟ್ಟು ಆಫ್ ಮಾಡಿಬಿಟ್ರೆ ಅದು ಬಿಸಿಗೇನೆ ಒಳಗಡೆ ನೀಟಾಗಿ ಬಿರಿಯಾನಿ ರೆಡಿ ಆಗಿರುತ್ತೆ. ಸೊ ನಾವು ಫುಲ್ಲು ಡ್ರೈ ಆಗೋವರೆಗೂ ಬಿಟ್ಟಿದ್ದೀವಿ ಅಂದರೆ ಅದು ತಳ ಹಿಡಿದು ಬಿಡುತ್ತೆ ಬೇಗನೆ. ಹಾಗಾಗಿ ಈ ರೀತಿ ಮಾಡಿ ನಾನು ಬಿರಿಯಾನಿನ ಆಫ್ ಮಾಡ್ತಾ ಇದ್ದೀನಿ. ನಾನು ಬಿರಿಯಾನಿ ಮಾಡೋ ಅಷ್ಟೊತ್ತಿಗೆ ಜಾನ್ಸಿ ರಸನೂ ಎಲ್ಲ ರೆಡಿ ಮಾಡಿದ್ಲು. ಈಗ ಬಿರಿಯಾನಿ ರಸ ಎಲ್ಲ ಆಯ್ತಲ್ವ, ಇನ್ನು ತಂದೂರಿ ರೆಡಿ ಮಾಡ್ಕೊಳ್ಳೋಣ ಅಂತ ನಾನು ಅದನ್ನು ಫ್ರಿಜ್ಜಿಂದ ತೆಗೆದೆ. ಅಷ್ಟೊತ್ತಿಗೆ ಇದು 20 ನಿಮಿಷ ಆಗಿತ್ತು. ಈಗ ಅದನ್ನು ನಾನು ನೀಟಾಗಿ ಕೆಳಗಡೆ ಪ್ಲೇಟ್ಗೆ ಸಿಲ್ವರ್ ಫಾಯಿಲ್ನ ಹಾಕ್ಬಿಟ್ಟು ಅದರ ಮೇಲೆ ಓ ಟಿ ಜಿಲೇ ಕೊಟ್ಟಿರ್ತಾರಲ್ವ ಇದು ಸ್ಟ್ಯಾಂಡು, ಅದರ ಮೇಲೆ ನಾನು ಚಿಕನ್ನ ಇಡ್ತಾ ಇದ್ದೀನಿ. ಏನಕ್ಕೆ ಸಿಲ್ವರ್ ಫಾಯಿಲ್ ಹಾಕ್ತಾ ಇದ್ದೀನಿ ಅಂತಂದರೆ ಅದು ಸೋರುತ್ತಲ್ವ, ಅದು ಪ್ಲೇಟ್ ಎಲ್ಲ ಗಲೀಜಾಗಬಾರ್ದು, ಎಲ್ಲ ಇದ್ರ ಮೇಲೆ ಬೀಳುತ್ತೆ, ನಮಗೆ ಕ್ಲೀನ್ ಮಾಡ್ಕೊಳೋಕ್ಕೂ ಈ ತುಂಬಾ ಈಸಿ ಆಗುತ್ತೆ ಇದು ಅಂತ ಹೇಳಿಬಿಟ್ಟು. ಈಗ ಓ ಟಿ ಜಿದು ಟೆಂಪ್ರೇಚರ್ ಬಂದು ನಾನು 250ಗೆ ಮಾಡ್ತಾ ಇದ್ದೀನಿ, ಮತ್ತು ಟೈಮಿಂಗ್ ಬಂದು ನಾನು 30 ನಿಮಿಷನ ಸೆಟ್ ಮಾಡ್ತಾ ಇದ್ದೀನಿ. ಅದು 30 ನಿಮಿಷ ಆದಮೇಲೆ ನಾನು ಮತ್ತೆ ಅದು ಲೆಗ್ ಪೀಸ್ ಎಲ್ಲ ತೆಗೆದುಬಿಟ್ಟು ಮತ್ತೆ ಅದನ್ನು ಟರ್ನ್ ಮಾಡಿ ಇಕ್ತಾ ಇದ್ದೀನಿ, ಅಂದರೆ ತಿರುಗಿಸ್ಬಿಟ್ಟು ಇಡ್ತಾ ಇದ್ದೀನಿ ಹೇಗೇನು. ಸೊ ಇವಾಗ ಒಂದು 20 ನಿಮಿಷ ಇಟ್ಟರೆ ಸಾಕು. ಇನ್ನು ತಂದೂರಿ ರೆಡಿ ಆಗೋ ಅಷ್ಟೊತ್ತಿಗೆ ಮುದ್ದೆನೂ ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಇನ್ನೇನು ಮಕ್ಕಳೇನು ಮುದ್ದೆ ತಿನ್ನೋದಿಲ್ಲ, ಅವರು ಬಿರಿಯಾನಿನೇ ತಿಂತಾರಲ್ವ. ಇನ್ನು ನಮಗೆ ಬೇಕು ಮಟನ್ ಸಾಂಬಾರ್ ಮಾಡಿದ್ರೆ ಮುದ್ದೆ ಇದ್ರೇ ಅಲ್ವ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಹಾಗಾಗಿ ಮುದ್ದೆ ಮಾಡ್ಕೋತಾ ಇದ್ದೀನಿ. ಇನ್ನು ನಾನು ಮುದ್ದೆ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂದರೆ ಮಾತ್ರನೇ ಪಾತ್ರೆ ಬಳಸೋದು. ಸೊ ಇವಾಗ ನಮಗೆ ಸಾಕು ಒಂದು 3-4 ಮುದ್ದೆ ಆದರೆ, ಹಾಗಾಗಿ ನಾನು ಬಾಣಲಿಲೇ ಮಾಡ್ಕೋತಾ ಇದ್ದೀನಿ. ನನಗೆ ಹಿಂಗೆ ಮಾಡ್ಕೊಳ್ಳೋದೇ ಅಭ್ಯಾಸ ಆಗಿರೋದ್ರಿಂದ ನಮ್ಮ ಜಾನ್ಸಿನೂ ನಗ್ತಾ ಇದ್ಲು, ಏನೇ ಅಕ್ಕ ಆರಾಮಾಗಿ ಬಾಣಲಿಲೇ ಮಾಡಿಬಿಡ್ತೀಯ ನಿನ್ನ ಮುದ್ದೆನ ಅಂದ್ಬಿಟ್ಟು. ಇನ್ನೇನು ಎಲ್ಲ ರೆಡಿ ಆಗಿತ್ತು, ತಂದೂರಿ ಮಾತ್ರ ಇನ್ನೊಂದು 5-5 ನಿಮಿಷ ಅಷ್ಟು ಟೈಮಿಂಗ್ ಇತ್ತು. 5 ನಿಮಿಷ ಆದಮೇಲೆ ಅದು ರೆಡಿ ಆಗ್ತಿತ್ತು. ಮಕ್ಕಳೇನೋ ಪ್ರಾಜೆಕ್ಟ್ ವರ್ಕ್ ಏನೋ ಮಾಡ್ತಾಯಿದ್ರು, ಅದನ್ನು ಹಂಗೆ ಬಂದು ಸುಮ್ಮನೆ ಶೂಟ್ ಮಾಡಿಕೊಂಡೆ. ಸೊ ಇನ್ನು ಅಡುಗೆ ಎಲ್ಲ ರೆಡಿ ಆಯಿತು, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ವಿ. ಇನ್ನು ಅಲ್ಲಿ ಎಲ್ಲರೂ ಇದ್ದಾರೆ, ನಾನಿಲ್ಲ, ಯಾಕಂದರೆ ನಾನೇ ಅದನ್ನು ಶೂಟ್ ಮಾಡ್ಕೊತಾ ಇದ್ದೆ, ಯಾಕಂದರೆ ಅದು ಒಂದು ಕ್ಲಿಪ್ಪಿಂಗ್ ನನಗೆ ಬೇಕಿತ್ತು. ನಾನು ನಮ್ಮದು ಊಟ ಎಲ್ಲ ಆದಮೇಲೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ, ಅದನ್ನೆಲ್ಲ ನಾನೇನು ಇಲ್ಲಿ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಹಾಗೆ ಕ್ಲೀನ್ ಮಾಡಿಕೊಂಡು ನಾನು ಜಾನ್ಸಿ ಎಲ್ಲ ಸ್ವಲ್ಪ ಕೂತ್ಕೊಂಡು ಮಾತಾಡ್ತಿದ್ವಿ. ಮಕ್ಕಳು ಬಂದು ಅವರು ಸೀಕ್ರೆಟ್ ಸ್ಯಾಂಟಾ ಏನೋ ಆಡಿದ್ರು, ಹಾಗಾಗಿ ಗಿಫ್ಟ್ ತೊಗೊಂಡು ಬರ್ತೀವಿ ಅಂತ ಹೇಳಿಬಿಟ್ಟು ಅವರು ಹೋಗಿದ್ರು. ಆಮೇಲೆ ತೊಗೊಂಡು ಬಂದಮೇಲೆ ಡೈರೆಕ್ಟ್ ಅಮ್ಮನ ಮನೆ ಹತ್ರನೇ ಹೋದರು, ಅಲ್ಲಿಂದನೇ ನಮಗೆ ಫೋನ್ ಮಾಡಿದ್ರು, ಇಲ್ಲಿದ್ದೀವಿ ಅಮ್ಮಮ್ಮ ಮನೆ ಹತ್ರ ಇಲ್ಲೇ ಬಂದುಬಿಡಿ ಅಮ್ಮ ಅಂತ ಅಂದ್ಬಿಟ್ಟು. ಆಮೇಲೆ ನಾನು ಜಾನ್ಸಿ ಮತ್ತು ವಾಣಿನೂ ಬಂದಿದ್ಲು, ಅವಳು ಆ್ಯಕ್ಚುಲಿ ಕೆಲ್ಸಕ್ಕೆ ಹೋಗ್ತಾಳೆ, ಹಾಗಾಗಿ ಅವಳು ಸಂಜೆ ಬಂದಳು. ಆಮೇಲೆ ಅವಳು ಎಲ್ಲ ನಾ 3 ಜನ ಒಟ್ಟಿಗೆ ಅಮ್ಮನ ಮನೆ ಹತ್ರ ಹೋದ್ವಿ. ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಮಕ್ಕಳು ಗಿಫ್ಟ್ ಎಲ್ಲ ತೊಗೊಂಡು ಬಂದಿದ್ರು. ಇನ್ನು ಅವ್ರವ್ರ ಗಿಫ್ಟು ಎಲ್ಲ ಒಂದು ಕಡೆ ಇಟ್ಬಿಟ್ಟು ಸೆಲೆಕ್ಷನ್ ಯಾರು ಗಿಫ್ಟ್ ಯಾರು ಅಂತ ಕಂಡುಹಿಡಿಬೇಕು ಅಂತ ಎಲ್ಲ ಹೇಳಿ ಏನೋ ಗೇಮ್ ಆಡ್ತಾಯಿದ್ರು. ಹಾಗೆಯೇ ಇಲ್ಲಿ ಸ್ವಲ್ಪ ನಾನು ವಾಯ್ಸ್ ಕ್ಲಿಪ್ಪಿಂಗ್ ಎಲ್ಲ ಹಾಕಿದ್ದೀನಿ, ನೀವೆಲ್ಲ ಕೇಳ್ತಾ ಇದ್ರಲ್ಲ ಒಂದು ಸತಿ ನಿಮ್ಮ ಮಕ್ಕಳದು ವಾಯ್ಸ್ ಕೇಳಬೇಕು ಅಂತ ಅಂದ್ಬಿಟ್ಟು. ನಾನು ಏನಕ್ಕೆ ಆಗ್ತಿರ್ಲಿಲ್ಲ ಅಂತಂದರೆ, ನಾವು ಮನೇಲಿ ತೆಲುಗು ಮಾತಾಡೋದು ಮಕ್ಕಳ ಹತ್ರ, ಹಾಗಾಗಿ ತೆಲುಗು ನಿಮಗೆಲ್ಲ ಅರ್ಥ ಆಗುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು ನಾನು ಹಾಕ್ತಾ ಇರಲಿಲ್ಲ ಅಷ್ಟೇ. ಸೊ ಈಗ ಹಾಕಿದ್ದೀನಿ, ನಿಮಗೆ ಪರವಾಗಿಲ್ಲ ತೆಲುಗು ಮಾತಾಡಿದ್ರು ಪರವಾಗಿಲ್ಲ, ನೀವು ಹಾಕಿ ಅನ್ನೋ ಹಂಗಿದ್ರೆ ನಾನು ಮುಂದೇನೂ ಅವ್ರು ಮಾತಾಡೋದನ್ನೆಲ್ಲ ಈ ರೀತಿ ಹಾಕ್ತೀನಿ ಕ್ಲಿಪ್ಪಿಂಗ್ಸು. ಇನ್ನು ಮಕ್ಕಳು ಅವ್ರ ಪಾಡ್ಗೆ ಅವ್ರು ಆಟ ಆಡ್ತಾಯಿದ್ರು ಗೇಮ್ಸ್ ಎಲ್ಲ, ನಾವೂ ಅಲ್ಲೇ ಕೂತ್ಕೊಂಡು ಎಲ್ಲ ನೋಡ್ತಾ ಇದ್ವಿ. ಅವ್ರು ಈ ಥರ ಎಲ್ಲ ಆಡೋದನ್ನೆಲ್ಲ ನೋಡ್ತಾ ಇದ್ದರೆ ನಮಗೆಲ್ಲ ಏನೋ ಒಂಥರ ತುಂಬಾ ಖುಷಿ ಆಗ್ತಾ ಇತ್ತು. ಇವನ್ ನಮಗೂ ಹೇಳ್ತಾ ಇದ್ರು ನೀವು ಆಡಿ ಅಂತ ಅಂದ್ಬಿಟ್ಟು. ಅದಾದಮೇಲೆ ನಾವು ಆಡಿದ್ವಿ, ಬಟ್ ಅದನ್ನೆಲ್ಲ ನಾನೇನು ಶೂಟ್ ಮಾಡಲಿಲ್ಲ ಅಷ್ಟೇ. ಅತ್ತಿಗೆ ನಾನು ಮತ್ತು ಜಾನ್ಸಿ ವಾಣಿ 4 ಜನ ನಾವು ಆಡಿದ್ವಿ, ಅಂದರೆ ಸೀಕ್ರೆಟ್ ಸ್ಯಾಂಟಾ ಏನೋ ಆಡಿದ್ವಿ, ಬಟ್ ಇನ್ನೂ ಗಿಫ್ಟ್ ಎಕ್ಸ್ಚೇಂಜ್ ಮಾಡ್ಕೊಂಡಿಲ್ಲ ನಾವು, ಮಾಡ್ಕೋಬೇಕು. ಅದು ಒಂದು ವೇಳೆ ಮಾಡಿಕೊಂಡಾಗ ಬೇಕಾದರೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಇನ್ನು ನೋಡಿ, ಈ ರೀತಿ ಮಕ್ಕಳು ಒಬ್ರಿಗೊಬ್ರು ಈ ಥರ ಸೇರಿ ಅವರು ಆಟ ಆಡ್ತಾ ಇದ್ದಾಗ ಅವ್ರಿಗೆ ಫ್ಯಾಮಿಲೀಸ್ ಆಗ್ಬೋದು ಮತ್ತು ಒಂದು ಸಂಬಂಧಗಳಾಗ್ಬೋದು, ಅದ್ರ ವ್ಯಾಲ್ಯೂಸ್ ಏನು ಅನ್ನೋದು ಅರ್ಥ ಆಗುತ್ತೆ. ಸೊ ನಾವು ಯಾವಾಗೂ ಅಷ್ಟೇ, ನಾವು 4 ಜನ ಅಂದರೆ ನಾವು 3 ಜನ ಹೆಣ್ಮಕ್ಳಾಗ್ಬೋದು ಮತ್ತು ನಮ್ಮ ಅತ್ತಿಗೆ ಆಗ್ಬೋದು, ನಾವು ಯಾವಾಗೂ ಇದೇ ಪ್ಲ್ಯಾನ್ ಮಾಡ್ತಾ ಇರ್ತೀವಿ. ವರ್ಷದಲ್ಲಿ ಅಟ್ಲೀಸ್ಟ್ ಒಂದು 4-5 ಸತಿ ನಾವು ಈ ರೀತಿ ಗೆಟ್ ಟುಗೆದರ್ ಮಾಡಿಕೊಂಡು ಎಲ್ಲರೂ ಮೀಟಪ್ ಆಗೋಣ. ಎಲ್ಲರೂ ಮೀಟ್ ಆದಾಗಲೇ ಅಲ್ವಾ ಮಕ್ಕಳೂ ಸೇರ್ತಾರೆ, ಅವಾಗ ಅವ್ರಿಗೆ ನಮ್ಮ ಫ್ಯಾಮಿಲೀಸ್ ವ್ಯಾಲ್ಯೂಸ್
ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ಅವರೆಲ್ಲ ಸೇರ್ಕೊಂಡು ಎಂಜಾಯ್ ಮಾಡಿದಾಗ ಅದು ಹೆಂಗೆ ಅಂದರೆ, ನಾವು ಒಂದು ವೇಳೆ ಮೀಟ್ ಆಗದೆ ಇದ್ರು ಮಕ್ಕಳೇ ನಮ್ಗೆ ಹೇಳ್ತಿರ್ತಾರೆ, ಅಮ್ಮ ಆಗಲೇ 2 ಮಂತ್ಸ್ ಆಯಿತು ನಾವು ಅವ್ರನ್ನ ಮೀಟ್ ಆಗಲಿಲ್ಲ, ಆಂಟಿನ ಕರಿ ಅತ್ತೆನ ಕರಿ ಅಂತ ಅಂದ್ಬಿಟ್ಟು. ಸೊ ಈ ರೀತಿ ಇರುತ್ತೆ. ಸೊ ಫ್ಯಾಮಿಲಿ ವ್ಯಾಲ್ಯೂಸ್ನ ನಾವು ಮಕ್ಕಳಿಗೆ ಕಲಿಸ್ಬೇಕು ಅಂತ ಅಂದಾಗ ಫಸ್ಟು ನಾವು ದೊಡ್ಡವರು ಒಬ್ರಿಗೊಬ್ರು ಈಗೋ ಅನ್ನೋದನ್ನು ಸೈಡ್ಗಿಡಬೇಕಾಗತ್ತೆ. ನಾವು ಸೈಡ್ಗಿಟ್ಟು ಈಗೋನ ಮುಂದೆ ಫ್ಯಾಮಿಲೀಸ್ನ ನಾವು ತೊಗೊಂಡು ಹೋಗ್ತಾ ಇದ್ದಾಗ ನಾವು ಮಕ್ಕಳಿಗೆ ಒಂದು ಒಳ್ಳೆ ಎಕ್ಸಾಂಪಲ್ನ ಸೆಟ್ ಮಾಡಿಕೊಡ್ತೀವಿ. ಇವತ್ತು ನಾನು ಈ ವ್ಲಾಗ್ನ ಇಲ್ಲಿಗೇ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೀವು ನಮ್ಮ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದ್ರಿಂದ ನಮಗೆ ನೆಕ್ಸ್ಟ್ ವ್ಲಾಗ್ಸ್ನ ಮಾಡೋದಕ್ಕೆ ತುಂಬಾ ಮೋಟಿವೇಶನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ನನ್ನ ವ್ಲಾಗ್ಸ್ನ ನೋಡ್ತಾ ಇದ್ದೀರಾ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ. ಸೀ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.